नमस्कार फ्रेंड्स, कोनेय वीडियोदल्ली अंद्रे लक्कुंडिय मोदल भागदल्ली नावु निमगे माणिकेश्वर देवालयद बग्गे एल्ल तिळिसिद्वि। इवत्तु सूर्य देवालय मत्तु काशी विश्वेश्वर देवालयद बग्गे निमगेल्ल तिळिसलिक्के होग्ता इद्दीवि। ई एरडु गुडिय होरगिन वास्तुशिल्प ओळगिन वास्तुशिल्पद बग्गे विवरणे नीडलु इवत्तु लक्कुंडिय गैड आगिरतक्कंत अद कट्टिमनि अवरु नम्म जोते इद्दारे। अवरोंदिगे ई ओंदु इतिहासन निमगेल्ल परिचयिसुत्तीवि, बन्नि। ನನ್ನ ಹೆಸರು ಅದ ಕಟ್ಟಿಮನಿ ಅಂತೇಳಿ, ಅಂದರೆ ಅಬ್ದುಲ್ ರಜಾಕ್ ದಸ್ಕೀರ್ ಸಾಹೇಬ್ ಕಟ್ಟಿಮನಿ ಅಂತೇಳಿ। ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಹಾಗೂ ಸೂರ್ಯ ದೇವಾಲಯ 1152 ರಿಂದ 56 ಒಳಗೆ ನಿರ್ಮಾಣವಾಗಿರುವಂಥ ಪುನರ್ ನಿರ್ಮಾಣವಾಗಿರುವಂಥ ಗುಡಿಗಳು। ಮೂಲ ಗುಡಿಗಳು 11ನೇ ಶತಮಾನದಲ್ಲಿ ಇರುವಂಥವು। ಈ ದೇವಾಲಯಗಳು ಚೋಳರ ಆಕ್ರಮಣ ಅಂದರೆ ಈ ದಾಳಿಗೆ ಈಡಾಗಿ ಹಾಳಾಗ್ತಾವೆ ಕೋಟೆ ಗೋಡೆ ಮತ್ತು ದೇವಾಲಯಗಳು। ಇವುಗಳನ್ನು ಮತ್ತೆ ಪುನರ್ನಿರ್ಮಾಣ 1152 ರಿಂದ 56 ರಲ್ಲಿ 4 ವರ್ಷ ತೆಗೆದುಕೊಂಡು ಈ ದೇವಾಲಯಗಳನ್ನು ಪುನರ್ನಿರ್ಮಾಣ ಮಾಡಿದ್ದಾರಂತ ಶಾಸನದಿಂದ ತಿಳಿದು ಬರ್ತದೆ। ಈ ದೇವಾಲಯಗಳನ್ನು ನಿರ್ಮಿಸಿರುವಂಥ ಶಿಲ್ಪಿಗಳ ಹೆಸರು ಬರ್ಮೋಜ ಅಂತ ಅಲ್ಲಿದೆ। ಹೌದು ಹೌದು ಹೌದು, ಅದು ಹಳೆಗನ್ನಡನ ಅಥವಾ ಸಂಸ್ಕೃತಿ ಅಂತ? ಹಳೆಗನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಬರ್ಮೋಜ, ಬಿಸುಬ್ಬ, ಬಿಸುದ್ದಿ ಅಂತೇನು ಕರಿತೀವಿ, ಬಿಸುಬ್ಬ ಮತ್ತು ಇನ್ನು ಇತರ ಮೂರು ಶಿಲ್ಪಗಳ ಹೆಸರು ಇದೆ। ಆ ಮೂರು ಶಿಲ್ಪಗಳ ಹೆಸರಲ್ಲಿ ಇಲ್ಲೊಂದಿದೆ, ಈ ಬಾಗಿಲವಾಡದ ಏನು ಕೆತ್ತನೆ ಇದೆ, ಇದರ ಮೇನ ಪ್ರಮುಖ ಶಿಲ್ಪಿ ಈ ದೇವಾಲಯಗಳ ನಿರ್ಮಾಣ ಮಾಡಿರುವಂಥ ಶಿಲ್ಪಿ ಹೆಸರು ಬರ್ಮೋಜ ಅಂತ ಹೇಳ್ತಾ। ಈ ದೇವಾಲಯ ಕಲ್ಯಾಣ ಚಾಲುಕ್ಯ ಶೈಲಿಯ ಮೇರುಕೃತಿ, ಶಿಲ್ಪಕಲೆಯ ಮುಕುಟಮಣಿ ಅಂತ ಹೇಳ್ತೀವಿ। ಈ ಶಿಲ್ಪಕಲೆಯೊಳಗೆ ಕಲ್ಯಾಣ ಚಾಲುಕ್ಯ ಶೈಲಿ ಅಂದ್ರೆ ಕರಿಯ ಕಲ್ಲನ್ನು ಬಳಸಿಕೊಂಡು ದೇವಾಲಯಗಳ ನಿರ್ಮಾಣವನ್ನು ಕಲ್ಯಾಣ ಚಾಲುಕ್ಯ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ। ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕರಿಯ ಕಲ್ಲನ್ನು ಬಳಸಿ ಗುಡಿಗಳನ್ನು ನಿರ್ಮಾಣ ಮಾಡಿದರೆ, ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಕೆಂಪು ಕಲ್ಲುಗಳನ್ನು ಅಂದರೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತೇನು ಕರಿತೀವಿ ಅವುಗಳನ್ನು ಕೆಂಪು ಕಲ್ಲಿನೊಳಗೆ ಬಾದಾಮಿಯ ಚಾಲುಕ್ಯರು ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಮಾಕುಟದಲ್ಲಿ ನಿರ್ಮಾಣ ಮಾಡಿದ್ದಾರೆ। ಅದೇ ರೀತಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಎಲ್ಲ ದೇವಾಲಯಗಳು ಈ ಗದಗ ಜಿಲ್ಲೆಯ ಸುತ್ತಮುತ್ತಲು ಇರುವಂಥ ಜಿಲ್ಲೆಗಳು, ಗದಗ ಜಿಲ್ಲೆಯ ಪ್ರಾಮುಖ್ಯವಾಗಿ ಇಲ್ಲಿಯ ಶಿಲ್ಪಿಗಳು ಅಂದರೆ ಗದಗಿನ ಶಿಲ್ಪಿಗಳು ಮತ್ತು ಲಕ್ಕುಂಡಿಯ ಶಿಲ್ಪಿಗಳು ಕಲ್ಯಾಣ ಚಾಲುಕ್ಯ ಶೈಲಿಯೊಂದಿಗೆ ಹೊಯ್ಸಳ ವಾಸ್ತುಶಿಲ್ಪ ಕಲೆಯ ವಿಕಸನ ಹಂತವನ್ನು ನಾವು ಗದಗಿನಲ್ಲಿ ನೋಡ್ತೀವಿ। ಅದೇ ರೀತಿ ಲಕ್ಕುಂಡಿಯೊಳಗೆ ಈ ಕಾಶಿ ವಿಶ್ವೇಶ್ವರ ದೇವಾಲಯ ಇಡೀ ಲಕ್ಕುಂಡಿಯ ದೇವಾಲಯಗಳಲ್ಲಿ ಶಿಲ್ಪಕಲೆಯ ಮುಕುಟಮಣಿ ಅಂತ ಹೇಳಬೇಕಾದ್ರೆ, ಈ ಕೆಳಗಡೆಯಿಂದ ಹಿಡಿದು ಮೇಲಿನವರೆಗೆ ಏನು ಕಲಾತ್ಮಕ ಕೆತ್ತನೆ ಇದೆ ಇವೆಲ್ಲವನ್ನು ನೀವು ಗಮನಿಸಿದಾಗ, ಈ ಬಾಗಿಲವಾಡ 4 ಕಲ್ಲುಗಳನ್ನು ಬಳಸಿಕೊಂಡು ಒಂದು ಬಾಗಿಲವಾಡ ಆಗಿದೆ। ಕೆಳಗಡೆ ಹೊಸ್ಲು, ಮೇಲೆ ಹಣಪಟ್ಟಿ, ಆ ಕಡೆ ಕಡೆ 2 ತೋಳು। ಈ ಗಮನಿಸಿದಾಗ ಈ ಬಾಗಿಲವಾಡದ ಮೇಲ್ಭಾಗ ಇರುವಂಥ ಹಣೆಪಟ್ಟಿಯೊಳಗೆ ಹೊಯ್ಸಳ ವಾಸ್ತುಶಿಲ್ಪವನ್ನು ನಾವು ಗಮನಿಸ್ತೀವಿ। ಕಲ್ಯಾಣ ಚಾಲುಕ್ಯ ಶೈಲಿ ಅಂದರೆ ಇಲ್ಲಿ ಏನು ಕೆತ್ತನೆ ಇದೆ, ಹೆಚ್ಚು ಆಳವಾಗಿ ಕೆತ್ತದೆ, ಏನು ಒಂದು ಕೆತ್ತನೆ ಇದಕ್ಕೆ ಕಲ್ಯಾಣ ಚಾಲುಕ್ಯ ಶೈಲಿ ಅಂತ ಹೇಳಿದರೆ, ಈ ಕಲ್ಯಾಣ ಚಾಲುಕ್ಯ ಶೈಲಿಯ ವಿಕಸನ ಹಂತವೇ ಹೊಯ್ಸಳ ವಾಸ್ತುಶಿಲ್ಪ ಅಂತ ಹೇಳ್ತೀವಿ। ಈ ಹೊಯ್ಸಳ ವಾಸ್ತುಶಿಲ್ಪ ಅಂದರೆ ಇಲ್ಲಿ ಹೆಚ್ಚು ಆಳವಾಗಿ ಕೆತ್ತಿ ಇದನ್ನು ಪೋಕಳ್ ಅಂದರೆ ಹಾಲೋ, ಹೌದು ಹೌದು ಹೌದು, ಏನು ಕೆತ್ತಿದ್ದಾನೆ ಇಲ್ಲಿ ಏನು ಬೆರಳು ಆಡ್ತದೆ ಈ ರೀತಿ ಕೆತ್ತನೆಗೆ ಹೊಯ್ಸಳ ವಾಸ್ತುಶಿಲ್ಪ ಅಂತ ಕರಿತೀವಿ। ಅಂದರೆ ಕಲ್ಯಾಣ ಚಾಲುಕ್ಯ ಶೈಲಿಯ ವಿಕಸನ ಹಂತ ಅಂತ ಹೇಳ್ತೀವಿ। ಇದನ್ನು ಡಾಕ್ಟರ್ ಪಿ ಗುರುರಾಜ್ ಭಟ್ ಅವರು ಬರೀತಾರೆ। ಇದಕ್ಕೆ ಕಾರಣ ಗದಗಿನ ಶಿಲ್ಪಿಗಳು ಅಂದರೆ ಗದಗ ಲಕ್ಕುಂಡಿಯ ಶಿಲ್ಪಿಗಳು ತಾವು ಇಲ್ಲಿ ಗಮನಿಸ್ಬೋದು, ಇಲ್ಲೆಲ್ಲ ಹಿಂದುಗಡೆ ಕೈ ಹೋಗ್ತದೆ, ಹೌದು ಹೌದು, ಹೀಗಾಗಿ ಇಲ್ಲಿ ಏನು ಒಂದು ಹಿಂದೆ ಏನು ಒಂದು ಪಾರದರ್ಶಕ ಅಂದರೆ ಇಲ್ಲಿ ಏನು ಒಳಗಡೆ ಒಂದು ಕರ್ಚಿಪ್ ಅಂದರೆ ಕರವಸ್ತ್ರ ಈ ಕಡೆ ತೂರಿ ಬರುವ ಹಾಗೆ ಇದನ್ನು ಕೆತ್ತಿದ್ದಾರೆ, ಈ ಕಂಬಗಳನ್ನು ಸುದಾ ಬಿಡಿಸಿದ್ದಾರೆ, ಇದು ಹೊಯ್ಸಳ ವಾಸ್ತುಶಿಲ್ಪ। ಈ ಕಂಬದಲ್ಲಿ ಮಾತ್ರ ಹೊಯ್ಸಳ ವಾಸ್ತುಶಿಲ್ಪ ನೀವು ನೋಡಿದರೆ ಇನ್ನು ಉಳಿದ 3 ಕಂಬಗಳಲ್ಲಿ ಕಲ್ಯಾಣ ಚಾಲುಕ್ಯ ಶೈಲಿಯನ್ನೇ ನೋಡ್ತೀರಿ। ಈ ಕಲ್ಯಾಣ ಚಾಲುಕ್ಯ ಶೈಲಿಯೊಳಗೆ ಹೆಚ್ಚು ವಿಕಸನ ಹಂತ ಈ ಕಂಬದಲ್ಲಿ ನೀವು ನೋಡಿದರೆ ಇಲ್ಲಿ ಪ್ರತಿಯೊಂದು ಭಾಗವನ್ನು ಇಲ್ಲಿ ಕೆತ್ತಿದ್ದಾರೆ। ಈ ಲಕ್ಕುಂಡಿಯೊಳಗೆ ನಾಣ್ಯಗಳು, ಲಕ್ಕುಂಡಿಯಲ್ಲಿ ಬಂಗಾರದ ನಾಣ್ಯಗಳನ್ನು ತಂಗಿಸುವಂಥ ಟಂಕ್ಸಾಲೆ ಇತ್ತು,
ಇಲ್ಲಿ ಮೂರು ವಿಧವಾದಂಥ ನಾಣ್ಯಗಳು ಅಂದರೆ ಲೊಕ್ಕಿ ಗದ್ಯಾನ, ಲೊಕ್ಕಿ ನಿಷ್ಕ, ಲೊಕ್ಕಿ ಪನ್ನು ಅಂತ ಹೇಳ್ತೀವಿ. ಅಂದರೆ ಒಂದು ನಾಣ್ಯದ ಮೇಲೆ ರಾಮ ಸೀತಾ, ರಾಮ ಟೆಂಕಿ ವರ, ಇನ್ನೊಂದು ನಾಣ್ಯದ ಮೇಲೆ ಲಕ್ಷ್ಮಿಯ ಚಿತ್ರ, ಇನ್ನೊಂದು ನಾಣ್ಯದ ಮೇಲೆ ಆನೆ ಚಿತ್ರ ನೋಡ್ತೀವಿ. ಈ ರೀತಿ ನಾಣ್ಯಗಳ ಪ್ರತಿಕೃತಿ ಅನ್ನುವ ಹಾಗೆ ಇಲ್ಲೇನು ಒಂದು ಕೆತ್ತನೆ ಇದೆ. ಇದನ್ನು ನೀವು ನೋಡಿದಾಗ ಇದರೊಳಗೆ ಆನೆ ಇದೆ ಅಂದರೆ ಆನೆ, ಆಮೇಲೆ ಲಕ್ಷ್ಮಿ, ಈ ರೀತಿ ರಾಮ ಸೀತಾ ಇರುವಂಥದ್ದಕ್ಕೆ ರಾಮಟೆಂಕಿವರ ಅಂತ ಹೇಳ್ತೀವಿ. ಒಟ್ಟಾರೆ ಕಲಾತ್ಮಕ ಏನು ಕೆತ್ತನೆ ಕಂಬಗಳಿದಾವೆ, ಈ ಒಂದು ಕಂಬ ಕೆಳಗೆ ಗದ್ದಿಗಲ್ಲು, ಕಂಬ ದುಂಡನ್ ಸಿಂಬಿ, ಚೌಕಾಕಾರ ಸಿಂಬಿ, ಬೋದಿಗೆ ಅಂತ ಹೇಳ್ತೀವಿ. ಅಂದರೆ ಪೆಡಸ್ಟಲ್, ಪಿಲರ್, ರೌಂಡ್ ರಿಂಗ್, ಸ್ಕ್ವೇರ್ ರಿಂಗ್, ಟಾಪ್ ಅಂತ ಹೇಳ್ತೀವಿ. ಈ ಶಾಸನದಲ್ಲಿ ಇಡೀ ಲಕ್ಕುಂಡಿ ಅರ್ಧ ಇತಿಹಾಸವನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿ ಏನು ಓಂ ನಮಃ ಶಿವ ಅಂತ ಪ್ರಾರಂಭ ಆಗಿ ನಮಸ್ತುಂಗ ಅಂಥೇಳಿ ಸ್ಥಿರಚುಂಬಿ ಚಂದ್ರ ಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲ ಸ್ತಂಭಾಯ ಶಂಭವೇ ಅಂತ ಹೇಳ್ತಾ ಈ ದೇವಾಲಯದ ಹೆಸರು ಕೌತಾಳೇಶ್ವರ ದೇವಾಲಯ ಅಂತ ಹೇಳಿದರೆ ಕೌತಾಳ ಊರಿನಿಂದ ಬಂದು ಇಲ್ಲಿ ಮನೆಯರಾಗಿದ್ದಾಗ ಅವರು ಈ ಕೌತಾಳೇಶ್ವರ ದೇವಾಲಯವನ್ನು ಕಟ್ತಾರೆ. ಇಲ್ಲಿ ಬೋರ್ಡ್ ಹಾಕಿರೋದು ಕಾಶಿ ವಿಶ್ವೇಶ್ವರ ಗುಡಿ ಅಂತೇಳಿ ಇದ್ದರೂ ಈ ದೇವಸ್ಥಾನದ ಮೂಲ ಹೆಸರು ಶಾಸನ ಪ್ರಕಾರ ಕೌತಾಳೇಶ್ವರ ದೇವಾಲಯ. ಈ ದೇವಾಲಯ ನೋಡಲಿಕ್ಕೆ ಯಾರೇ ಬಂದರೂ ಅವರಿಗೆ ಊಟದ ವ್ಯವಸ್ಥೆ ಅಂದರೆ ಪ್ರಸಾದದ ವ್ಯವಸ್ಥೆ ಇತ್ತಂತ ಬರೀತಾನೆ. ಈ ರಥದ ಏನು ಒಂದು ಏಳು ಕುದುರೆ ರಥದ ಪೀಠದ ಮೇಲಿದ್ದಂಥ ಸೂರ್ಯನ ಮೂರ್ತಿನೂ ವಸ್ತು ಸಂಗ್ರಹದಲ್ಲಿ ಇದೆ. ಒಟ್ಟಾರೆಯಲ್ಲಿ ಮೂರು ಸೂರ್ಯನ ಶಿಲ್ಪಗಳಿವೆ. ಈ ಲಕ್ಕುಂಡಿಯ ಈ ದೇವಾಲಯದಲ್ಲಿ ಭಗ್ನವಾಗಿರುವಂಥ ಮೂರ್ತಿಗಳೆಲ್ಲವನ್ನ ಸಂಗ್ರಹಾಲಯದಲ್ಲಿ ಸಂಗ್ರಹಿಸಿ ಇಟ್ಟಿದ್ದಾರೆ. ಈ ಗಣಪತಿಯ ಮೂಲ ಪೀಠದಲ್ಲಿರುವಂಥ ಇಲಿ ಇದೆ, ಮೇಲಿರುವಂಥ ಗಣಪತಿ ಮೂಲ ಒರಿಜಿನಲ್ ದೊಡ್ಡ ಗಣೇಶನ ಮೂರ್ತಿ ಒಡೆದಾಕಿದ್ದಾರೆ ನಿಧಿ ಆಸೆಗೋಸ್ಕರ. ನಾವು ಬೇರೆ ಗಣೇಶನ ಅಂತ ಬಂದು ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಏನು ಸಪ್ತಮಾತೃಕೆ ಅಂತ ಹೇಳ್ತೀವಿ. ಈ ಸಪ್ತಮಾತೃಕೆಯೊಳಗೆ ಫಸ್ಟ್ಗೆ ರುದ್ರ ವೀಣೆ ನುಡಿಸ್ತಕ್ಕಂಥ ರುದ್ರ ಅಂದರೆ ಗಣಪತಿಯ ತಂದೆ, ಕೊನೆಗೆ ಅಲ್ಲಿ ಗಣೇಶ ಇದ್ದಾನೆ. ಮಧ್ಯದಲ್ಲಿ ಬರ್ತಕ್ಕಂಥ ಏಳು ಮಂದಿ ದೇವತೆಯರಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ಬ್ರಾಹ್ಮಿ, ವರಾಹಿ, ಕೌಮಾರಿ, ಇಂದ್ರಾಣಿ ಅಂತ ಹೇಳ್ತೀವಿ. ಈ ಮೂರ್ತಿಯನ್ನು ವಸ್ತು ಸಂಗ್ರಹಾಲಯಕ್ಕೆ ಸ್ಥಳಾಂತರಿಸಿಲ್ಲ, ಯಾಕಂದರೆ ಇದು ಕಲ್ಲಿನೊಳಗೆ ಫಿಕ್ಸ್ ಆಗಿರೋದ್ರಿಂದ ಇದನ್ನು ಸ್ಥಳಾಂತರ ಮಾಡಲಿಕ್ಕೆ ಆಗಿಲ್ಲ. ನಾಗ ಅಂದರೆ ಇಲ್ಲಿ ನಾಗ ದೇವ, ಇಲ್ಲಿ ನಾಗಿನಿ. ಓಕೆ. ಇಲ್ಲಿ ಏನು ಭಗ್ನ ಆಗಿದ್ರು ಈ ಮೂರ್ತಿಗಳು ಸಪ್ರೇಟ್ ಆಗಿ ಕೆತ್ತಿ ಈ ದೇವಾಲಯದ ಹೊರಗಡೆ ಭಿತ್ತಿಯೊಳಗೆ ಆವರಿಸಿದ್ದಾರೆ. ಕೆಳಗಡೆ ಇರುವಂಥ ಈ ಭಾಗಕ್ಕೆ ಇದಕ್ಕೆ ಅಧಿಷ್ಠಾನ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥ ತಳಪಾಯ ಒಂದು ಬಿರುಸುಕಲ್ಲನ್ನು ಹಾಕಿ ಒಂದೇ ಫೂಟ್ ತೆಗೆದು ಇದರ ಅಡಿಪ ಹಾಕಿದ್ದಾರೆ. ಈ ಹಾಸು ಬಂಡೆಯನ್ನು ಹಾಸಿ ದಾರಕ್ಕೆ ಹಾಕ್ಕೊಂಡು ಈ ಕರಿಯ ಕಲ್ಲುಗಳನ್ನು ಬ್ರಿಕ್ ಗತೆ ಮೊದಲ ತಯಾರಿಸಿ ಇಟ್ಕೊಂಡು ಇವುಗಳ ಜೋಡಣೆಯನ್ನು ಮಾಡಿದ್ದಾರೆ. ಇಲ್ಲಿ ಹೊರಗೋಡೆ ಒಳಗೋಡೆ ಅಂತ ಎರಡು ಗೋಡೆ ಮಧ್ಯೆ ನಡಕ್ಕೆ ಒಂದು ಫೂಟ್ ಗ್ಯಾಪ್ ಬಿಟ್ಟು ಕೆಂಪು ಮಣ್ಣನ್ನು ತುಂಬಿದ್ದಾರೆ. ಹೀಗಾಗಿ ಇದು ಬೇಸಿಗೆಯೊಳಗಾದರೂ ಒಳಗೆ ತಂಪಿರ್ಲಿಕ್ಕೆ ಕಾರಣ ಗುಡಿ ಇದು ಫ್ರಿಜ್ ಮಾದರಿ ಒಳಗಿದೆ. ಅಂದರೆ ನಟ್ ನಡ್ವರ್ಕ ಇಲ್ಲಿ ಏನು ಹೊರಗೆ ಗೋಡೆ ಕಾದರೂ ಬಿಸಿಲು ಬೇಗೆ ಒಳಗಡೆ ಏನು ಇದು ಆಗೋದಿಲ್ಲ, ತಂಪು ಇರಲಿಕ್ಕೆ ಕಾರಣ ಎರಡು ಗೋಡೆ ಮಧ್ಯೆ ಗ್ಯಾಪ್ ಇದೆ ಅಥವಾ ಎರಡು ಗೋಡೆ ಮಧ್ಯೆ ಅಂತರ ಇದೆ. ಅದೇ ರೀತಿ ಈ ಗುಡಿಯ ಕಲ್ಲುಗಳನ್ನು ಒಂದಕ್ಕೊಂದು ಲಾಕರ್ ಸಿಸ್ಟಮ್ನಾಗ ಅಂದರೆ ಇವುಗಳನ್ನು ಕಲ್ಲನ್ನು ಜೋಡಿಸ್ಲಿಕ್ಕೆ ಏನು ಒಂದು ವಿಧವಾದಂಥ ಏನು ಶೈಲಿ ಮಾಡಿಕೊಂಡಾರ. ಅದರ ಜೊತೆಗೆ ಕಬ್ಬಿಣದ ಕ್ಲಿಪ್ ಅನ್ಸುದ ಅಳವಡಿಸಿದ್ದಾರೆ. ಅಂದರೆ ಕಬ್ಬಿಣವನ್ನು ಬಳಸಿ ಎರಡು ಕಲ್ಲುಗಳನ್ನು ಅವುಗಳನ್ನು ಜೋಡಿ ಮಾಡಿದ್ದಾರೆ. ಈ ದೇವಾಲಯದ ಹೊರಗೋಡೆ ಅಧಿಷ್ಠಾನ ತಳಪಾಯಕ ಬೇಸ್ಮೆಂಟ್ ಅಂದರೆ ಅಧಿಷ್ಠಾನ ಇಲ್ಲಿ ಅಪ್ ಟು ಪ್ಲಿಂತ್ ಲೆವೆಲ್. ಈ ಅಧಿಷ್ಠಾನದ ಮೇಲೆ ಬರುವಂಥ ಭಾಗಕ್ಕೆ ಭಿತ್ತಿ ಅಥವಾ ಗೋಡೆ ಅಂತ ಕರಿತೀವಿ. ಈ ಗೋಡೆಯೊಳಗೆ ದೇವಕೋಷ್ಟಕ ಅಂದರೆ ಇದೆ. ಇಲ್ಲಿ ಏಳು ಕುದುರೆ ರಥದ ಒಂದು ಕೆತ್ತನೆ ಇದೆ. ಈ ದೇವಕೋಷ್ಟಕದಲ್ಲಿ ಸೂರ್ಯನ ಮೂರ್ತಿ ಇದ್ದದ್ದು ಬಡ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಈ ದೇವಾಲಯದ ಹೊರಗೋಡೆಯೊಳಗೆ ಸೂರ್ಯ, ಆಮೇಲೆ ಭೈರವ, ಸೂರ್ಯ ಮತ್ತು ವಿಷ್ಣು, ಇಲ್ಲಿ ಗಣೇಶ ಮತ್ತು ಮೇಲೆ ಸೂರ್ಯ, ಆ ಕಡೆ ಚಾಮುಂಡಿ, ಅದ್ರ ಮೇಲೆ ಮತ್ತು ಸೂರ್ಯ, ಇದು ಗಣೇಶ. ಅದೇ ರೀತಿ ಇದು ಗಣೇಶ, ಆಮೇಲೆ ಇಲ್ಲಿ ಚಾಮುಂಡಿ, ಅದ್ರ ಮೇಲೆ ಮತ್ತು ಸೂರ್ಯ, ಇಲ್ಲಿ ಯಕ್ಷ ಗಂಧರ್ವರು, ಇಲ್ಲಿ ಯಕ್ಷ ಮತ್ತು ಯಕ್ಷಿ ಮೂರ್ತಿ, ಇಲ್ಲಿ ಯಕ್ಷನ ಮೂರ್ತಿ ಮಾತ್ರ ಉಳಿದದ, ಯಕ್ಷಿಯ ಮೂರ್ತಿ ಒಡೆದಾಕಿದ್ದಾರೆ.
ಈ ಯಕ್ಷರಮೂರ್ತಿ ಒಳಗೆ ಆಗಿನ ಕಾಲಕ್ಕೂ ಏನು ಗಡ್ಡ ಬಿಟ್ಟು ಅದಕ್ಕೊಂದು ರಿಬ್ಬನ್ ಕಟ್ತಾ ಇದ್ರು ಶಿಖರ್ ಗತೆ, ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಹೆಣ್ಣುಮಕ್ಕಳ ಕೇಶ ಶೃಂಗಾರ, ಅದ್ರ ಯಾವ ರೀತಿ ಕೇಶ ವಿನ್ಯಾಸ ಮಾಡ್ತಾ ಇದ್ರು ಅನ್ನೋದನ್ನು ನೀವು ಈ ಭಾಗದಲ್ಲಿ ಗಮನಿಸ್ಬೋದು. ಈ ಭಾಗದಲ್ಲಿ ಗಂಡಸರು ಕೆಲವು ಜನ ಗಡ್ಡ ಬಿಟ್ಟಿದ್ದಾರೆ, ಕೆಲವು ಜನ ಇಲ್ಲ. ಆ ಗಡ್ಡ ಬಿಟ್ಟಿರುವಂಥ ಜನರು ಗಡ್ಡಕ್ಕೆ ರಿಬ್ಬನ್ ಕಟ್ಟಿ ಶಿಖರ್ ಗತೆ ಇಲ್ಲಿ ಏನು ಕೆತ್ತನೆ ಇದೆ ಇಲ್ಲ, ಗಡ್ಡಕ್ಕೆ ಏನು ಕಟ್ತಾರ, ಇದು ಹರಪ್ಪ ಮೋಂಜದಾರ ಕಾಲದಿಂದಲೂ ಬಂದಿರುವಂಥ ಒಂದು ಶೈಲಿ. ಕಾಶಿ ವಿಶ್ವೇಶ್ವರ ಗುಡಿ ಇಲ್ಲಿ ಮೇನ್ ಏನು ಪ್ರಮುಖ ಪ್ರವೇಶ ದ್ವಾರ, ಏನು ಬಾಗಿಲು ಬಾಡದ ಇಲ್ಲಿ ಕಲಾತ್ಮಕ ಕೆತ್ತನೆಯೊಂದಿಗೆ ಮೇಲ್ಭಾಗದಲ್ಲಿ ಶಿವನ ಏಕಾದಶ ರುದ್ರ ಅಂದರೆ 11 ಮೂರ್ತಿಗಳಲ್ಲಿ 3 ಮಾತ್ರ ಉಳಿದಿದೆ, 9 ಪಟ್ಟಿಕೆ ಇದಾವೆ. ಈ 9 ಪಟ್ಟಿಕೆಗಳ ಮೇಲ್ಭಾಗದಲ್ಲಿ ಗಜಲಕ್ಷ್ಮಿಯ ಮೇಲ್ಭಾಗದಲ್ಲಿ ಶಿವನ 11 ಅವತಾರ ಏಕಾದಶ ರುದ್ರ ಅಂತ ಏನು ಹೇಳ್ತೀವಿ, ಕೇವಲ 3 ಮೂರ್ತಿ ಮಾತ್ರ ಉಳಿದಾವು, ಇನ್ನು ಉಳಿದದ್ದು ಹಾಳಾಗಿದಾವೆ. ಇದೆಲ್ಲವನ್ನು ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ ಪುನರ್ ನಿರ್ಮಾಣ ಮಾಡ್ಯಾರ. ಆ ಕಡೆ ಒಂದು ನವಿಲು, ಆ ಕಡೆ ಒಂದು ನವಿಲು. ಮೇಲ್ಭಾಗದಲ್ಲಿ ಏನು ಶಿಲಾಬಾಲಿಕೆಯರು ಅಂದರೆ ಬೇಲೂರು ಹಳಿಬೀಡಿನ ಶಿಲಾಬಾಲಿಕೆಯರ ಗತೆ ಕೆತ್ತಿದ್ದು ಇದ್ದವು ಅವೆಲ್ಲ ಹಾಳಾಗಿದ್ದಾವೆ. ಇಲ್ಲೊಂದು ಸುಂದರವಾದಂಥ ಮಂಟಪ ಇತ್ತು, ಅದನ್ನು ಪುನರ್ ನಿರ್ಮಾಣ ಮಾಡೋಕ್ಕಾಗಿಲ್ಲ. ಹೀಗಾಗಿ ಇದು ಏನು ಗುಡಿಯ ಇಲ್ಲಿ ಮುಂದಿನ ಮಂಟಪ ಬಿದ್ದೋಗಿದೆ. ಅದೇ ರೀತಿ ಇಲ್ಲಿ ಏನು ಮಿಥುನ ಶಿಲ್ಪಗಳು, ಇಲ್ಲೇನು ಕಾಮಸೂತ್ರದ ಪ್ರಕಾರ ಕೆಲವು ಮಿಥುನ ಶಿಲ್ಪಗಳು ಇವೆ, ಭಂಗಿಗಳದಾವೆ. ಇವುಗಳೆಲ್ಲ ಕೆಲವು ಹಾಳಾಗಿದ್ದಾವೆ. ಈ ಕಡೆ ರಾಮಾಯಣ ಮತ್ತು ಮಹಾಭಾರತ ಅಂತೇನು ಕರಿತೀವಿ, ಇಲ್ಲಿ ರಾಮಾಯಣ ಕಾಲದ ಚಿತ್ರ ಮೂಲಕ ಶಿಲ್ಪಕಲೆಯನ್ನು ಇಲ್ಲಿ ಕಥಾ ನಿರೂಪಕ ಶೈಲಿಯೊಳಗೆ ಸಂಕ್ಷಿಪ್ತವಾಗಿ ಕೆತ್ತಿದ್ದಾನೆ. ಇಲ್ಲಿ ರಾವಣ 5 ತಲೆ ಇದೆ, ದಶಕಂಠ ಅಂತ ಹೇಳ್ತೀವಿ, ಅಂದರೆ ಹಿಂದೆ 5 ತಲೆ ಇದೆ. ಇಲ್ಲಿ 5 ತಲೆ ಹಿಂದ್ಗಡೆ 5 ತಲೆ. ಇವನ ಹೆಸರು ರಾವಣ, ದಶಕಂಠ ಅಂತೀವಿ. ಇಲ್ಲಿ ಬಂಗಾರದ ಜಿಂಕೆಯನ್ನು ಅಂಟಿಸ್ಕೊಂಡು ಹೋಗುವಂಥ ಮರೀಚ ಅಥವಾ ಮಾರೀಚ ಅಂಥೇಳಿ ಕೆತ್ತನೆ ಮಾಡಿದ್ದಾನೆ. ಇಲ್ಲಿ ಅಶೋಕವನ, ಈ ಅಶೋಕವನದೊಳಗೆ ಏನು ವಾನರ ಸೇನೆ ಬಂದಿದ್ದಾರೆ. ಈ ಅಶೋಕವನದೊಳಗೆ ಸೀತೆ ಗಿಡದ ಬುಡಕ್ಕೆ ಕುಂತಿದ್ದಾಳೆ. ಇಲ್ಲಿ ಸೀತೆ ಗಿಡದ ಬುಡಕ್ಕೆ ಕುಂತರ ಹನುಮಂತ ಬಂದು ರಾಮನ ಮುದ್ರಿಕೆ ಉಂಗುರವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಹನುಮಂತ ಕೆಳಗಡೆ ಬಾಲವನ್ನು ನೀವು ಇಲ್ಲಿ ಗಮನಿಸ್ಬೋದು. ಮೇಲಿರುವಂಥ ಮುಖವನ್ನು ಇಲ್ಲಿಯ ಹುಡುಗರು ಕಲಾತ್ಮಕ ಕೆತ್ತನೆ ಏನು ಇಲ್ಲಿ ಕೆತ್ತನೆ ಇದೆ, ಮುಖವನ್ನು ವಿರೂಪಗೊಳಿಸಿದ್ದಾರೆ. ಒಟ್ಟಾರೆ ಇಲ್ಲಿ ಇವನು ಹನುಮಂತ ಅನ್ಲಿಕ್ಕೆ ಇಲ್ಲಿ ಕೆಳಗಡೆ ಬಾಲ ಹೇಳ್ಕೊಡ್ತದೆ. ಅದೇ ರೀತಿ ಇಲ್ಲಿ ರಾಮ ಸೇತು ಬಂದ ಅಂದರೆ ರಾಮೇಶ್ವರ ಹತ್ರ ಏನು ಒಂದು ಸೇತುವೆ ನಿರ್ಮಾಣ ಮಾಡಿ ಸೀತೆಯನ್ನು ಕರ್ಕೊಂಬರಕ್ಕೆ ಹೋಗ್ತಾರೆ. ಆ ಸೇತುವೆಯನ್ನು ಯಾರು ಕಟ್ಟಿದ್ರು ಅಂತ ಹೇಳಿದಾಗ ಇಲ್ಲಿ ಹನುಮಂತ ನಿಂತ ಸಮುದ್ರದೊಳಗೆ. ಆ ಹನುಮಂತ ನಿಂತು ಕೈ ಮಾಡಿ ನಿರ್ದೇಶನ ಕೊಡ್ತಾ ಇದ್ದಾನೆ. ಹಿಂದೆ ಕಪಿಗಳ ಸೈನ್ಯ, ವಾನರ ಸೇನ ದೊಡ್ಡ ದೊಡ್ಡ ಕಲ್ಲು ತೊಗೊಂಬಂದು ಆ ಸಮುದ್ರದೊಳಗೆ ಹನುಮಂತ ತೋರಿಸುವಂಥ ದಿಕ್ಕಿನೊಳಗೆ ಕಲ್ಲನ್ನು ಹಾಕ್ತಾ ಇದ್ದಾರೆ. ಈ ಸಮುದ್ರದಲ್ಲಿರುವಂಥ ಎರಡು ಮೀನ, ಒಂದು ಅಳಿಲು ಅಂದರೆ ಇಣಚಿ, ಒಂದು ಆಮೆ ಔಷಧ ಉಸುಕ್ ತೊಗೊಂಬಂದು ಹಾಕ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಅಳಿಲು ಸೇವೆ ಅಂತ ಹೇಳ್ತೀವಿ. ಒಟ್ಟಾರೆ ಇದು ಸಣ್ಣ ಒಂದು ಶಿಲ್ಪ ಕಲೆಯೊಳಗೆ ಇಡೀ ರಾಮೇಶ್ವರ ರಾಮ ಸೇತು ಬಂದ ಹ್ಯಾಂಗೆ ಕಟ್ಟಿದ್ರು ಅನ್ನೋದು ತೋರಿಸ್ತಾನೆ. ಇದ್ರ ಕಾಲಮಾನ 11ನೇ ಶತಮಾನ. 11ನೇ ಶತಮಾನದ ಇಲ್ಲಿ ಇರುವಂಥ ಈ ಗುಡಿಯ ಅಧಿಷ್ಠಾನದೊಳಗೆ ನೀವು ನೋಡ್ತಾ ಇದ್ದೀರಿ. ಇದ್ರ ಮೇಲೆ ಮತ್ತೆ ಪುನರ್ ನಿರ್ಮಾಣ ಮಾಡಿರೋದು 1152-56 ಅಂತ ಹೇಳಿದ್ದಾನೆ. ಅದನ್ನು ಇಲ್ಲಿ ಗಮನಿಸ್ಬೋದು ನೀವು. ಆನೆ ಸಾಲಿನ ಮೇಲೆ ಏನು ಕಟ್ಟಿದ್ದಾರೆ ಅದು 1152-56. ಆನೆ ಕೆಳಗೇನು ಒಂದು ಕಮಲಬೋದಿಗೆ ಆನೆ ಸಾಲಿದೆ, ಇದು ಅಧಿಷ್ಠಾನ ಅಂತ ಕರಿತೀವಿ. ಇದು 11ನೇ ಶತಮಾನದ್ದು. ಇಲ್ಲಿ ರಾಮ ಸೀತಾ ಇದ್ದರೆ ಇಲ್ಲಿ ಹನುಮಂತ ಸಂಜೀವಿನಿ ಕಡ್ಡಿ ತೊಂಬ ಅಂದರೆ ಎರಡು ಬೆಟ್ಟವನ್ನು ಹೊತ್ಕೊಂಡ್ಬರ್ತಾನೆ. ಸಂಜೀವಿನಿ ಕಡ್ಡಿ ನನಗೆ ಗೊತ್ತಿಲ್ಲ, ನೀವೇ ಹುಡುಕೊಳ್ಳಿ ಅಂತ. ಅದೇ ರೀತಿ ವಾಮನಾವತಾರ, 3 ಪಾದಷ್ಟು ಭೂಮಿ ಕೊಡಬೇಕಂತೇಳಿ ವಾಮನಾವತಾರವಂತಾಳಿ ವಿಷ್ಣು ಬಲಿಚಕ್ರವರ್ತಿ ನರಕಾಸುರ ವಧೆ ದೀಪಾವಳಿ ಕಾಲದೊಳಗೆ ಏನು ನಾವು 3 ಪಾದಷ್ಟು ಭೂಮಿ ಕೇಳಿದಾಗ ಒಂದು ಭೂಮಿಯನ್ನು ವ್ಯಾಪಿಸ್ತಾನೆ ಒಂದು ಕಾಲು ಪಾದ, ಮತ್ತೊಂದು ಪಾದವನ್ನು ಇಡೀ ಆಕಾಶಕ್ಕೆ ವ್ಯಾಪಿಸ್ತಾನೆ. ಇನ್ನೊಂದು ಕಾಲು ಪಾದದಷ್ಟು ಭೂಮಿಯನ್ನು ಕೊಡಬೇಕಂತ ಕೇಳಿದಾಗ ಅವ ನನ್ನ ತಲೆ ಮೇಲೆ ಇಡಿ ಅಂತ ಹೇಳ್ತಾನೆ. ಹೀಗಾಗಿ ಇಲ್ಲಿ ಬಲಿಚಕ್ರವರ್ತಿ ನರಕಾಸುರ ಅಂತ ಏನು ಕರಿತೀವಿ ದೀಪಾವಳಿಯೊಳಗೆ, ಅದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ವಾಮನ ಮೂರ್ತಿ ಇದೆ. ಇಲ್ಲಿ ಒಬ್ಬ ಹೆಣ್ಣುಮಗಳು ಲಿಂಗ ಪೂಜೆ ಮಾಡ್ತಕ್ಕಂಥ ದೃಶ್ಯವನ್ನು ಇಲ್ಲಿ ಕೇತಿದ್ದಾರೆ. ಇದು ಸಪ್ತಶೈವದೊಳಗೆ ಒಂದು ಪ್ರಭೇದ ಅಂತ ಹೇಳ್ತೀವಿ. ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ಶಿವ ಕೇತಿದ್ದಾರೆ. ಇಲ್ಲಿ ಕಾಣಿಸ್ತದೆ
ಆ ಕಡೆ ಬ್ರಹ್ಮ ವಿಷ್ಣು ಮಹೇಶ್ವರ, ಇಲ್ಲಿ ಶಿವ ಭೂವರಾವತಾರ. ಈ ರೀತಿ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಒಳಗೆ ಕೆತ್ತಿದ್ದಾರೆ. ಅದೇ ರೀತಿ ಅಜಂತ ಎಲ್ಲೂರ, ಅದನ್ನ ಬಿಟ್ಟರೆ ಈ ಲಕ್ಕುಂಡಿ ಒಳಗೆ, ನಂತರ ಬೇಲೂರು ಹಳ್ಳಿಬೀಡಿನೊಳಗೆ ಈ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂಥ ಅನೇಕ ಶಿಲ್ಪ ಕಥಾ ನಿರೂಪಕ ಶೈಲಿಯೊಳಗೆ ಹೊರಗೋಡೆ ಭಿತ್ತಿಯೊಳಗೆ ಕೆತ್ತಿದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಆನೆ ಆನೆ ಜೊತೆಗೆ ಇಲ್ಲಿ ಸೆಣಸ್ತಾ ಇರುವಂಥ ಭಗದತ್ತ ಆನೆಯ ಒಂದೇ ಕೈಯೊಳಗೆ ಹಿಡಿದು ತುರಿದರೆ ಆಕಾಶದಲ್ಲಿರುವಂಥ ಮೋಡಗಳ ಮೇಲೆ ಹೋಗಿ ಆನೆ ಮತ್ತು ಕೆಳಗೆ ಬಂದು ಬೀಳ್ತಾವೆ. ಇವನ ಹೆಸರು ಭಗದತ್ತ ಅಂದರೆ ಇವನು ಅಷ್ಟು ಶಕ್ತಿಶಾಲಿ ಇರ್ತಾನೆ. ಒಂದೇ ಕೈಯೊಳಗೆ ಆನೆ ಸೊಂಡ್ಲು ಅಥವಾ ಬಾಲ ಹಿಡಿದು ತಿರುಗಿದು ಹೋಗಿದ್ರೆ ಮೇಲೆ ಹೋಗ್ತಾವು ಅನ್ನೋದು ಇಲ್ಲೇ ಕತೆ ಎನ್ನ ಶಿಲ್ಪಿ ಕೆತ್ತಿ ತೋರಿಸಿದ್ದಾನೆ. ಆನೆ ಮೇಲಿದ್ದವರು ಮೂರು ಬಾಣವನ್ನು ಭಗದತ್ತನಿಗೆ ಬಿಟ್ಟಾರೆ. ಆ ಮೂರು ಬಾಣ ಬಿಟ್ಟರೂ ಅವನು ಆ ಆನೆಯನ್ನು ಏನು ಸೊಂಡ್ಲು ಗಟ್ಟಿ ಹಿಡ್ಕೊಂಡಾನ ಅವ್ನು ಬಿಡ್ತಾ ಇಲ್ಲ. ಜೊತೆಗೆ ಆನೆ ಕಾಲಿಗೆ ತನ್ನ ಕಾಲನ್ನು ಜಿಟ್ಟಿಗಾಲು ಕೊಟ್ಟು ಆನೆ ಹಿಂದೆ ಮುಂದೆ ಚಲಿಸಲಾರ್ದಂಗೆ ನೋಡ್ಕೊತಾ ಇದ್ದಾನೆ. ಅಲ್ಲಿ ಅರ್ಜುನ ರಥದ ಮೇಲೆ ಕೂತ್ಕೊಂಡು ಬಾಣವನ್ನು ಪ್ರಯೋಗ ಮಾಡಿ ಮೇಲಿದ್ದವರಿಗೆ ಅವನನ್ನು ಉಳಿಸ್ಕೊಂತಾನೆ. ಇದು ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಮಹಾಭಾರತದ ಸನ್ನಿವೇಶವನ್ನು ನಾವು ನೋಡ್ತೀವಿ. ಇದು ಗೋಗಲ್ದೊಳಗೆ ಈ ಭಗದತ್ತ ಅಂದರೆ ಯಾರು ಅನ್ನುವಂಥ ಕತೆ ಹೇಳುತ್ತೆ. ನರಸಿಂಹ ಅವತಾರ ಅಂತ ಏನು ಕರಿತೀವಿ ಇದಕ್ಕೆ, ಉಗ್ರ ನರಸಿಂಹ ಅಂತ ಹೇಳ್ತೀವಿ. ಇಲ್ಲೇ ಭಕ್ತ ಪ್ರಹ್ಲಾದ ತಂದೆ ಹಿರಣ್ಯಕಶಿಪುವನ್ನು ವಧ ಮಾಡ್ತಾ ಇದ್ದಾನೆ. ಪಾರ್ವತಿ ಕುಂತಿರುವಂಥ ಈ ಕೈಲಾಸ ಪರ್ವತವನ್ನು ರಾವಣ ತನ್ನ ಎಲ್ಲ ಕೈಗಳಿಂದ ಎತ್ತಿದ್ದಾನೆ. ಅಂದರೆ ಇಲ್ಲಿ ರಾವಣ ಕೈಲಾಸ ಪರ್ವತವನ್ನು ಎತ್ತಿರುವಂಥ ದೃಶ್ಯ ನೋಡ್ತೀವಿ. ಆ ಕಡೆ ಇಂದ್ರನ ಐರಾವತ ಏನು ಆನೆ ಜೊತೆಗೆ ರಾವಣ ಸೆಣಸ್ತಾ ಇದ್ದಾನೆ. ಆ ಕಡೆ ಭೈರವಿ ಇದ್ದಾಳೆ ಮೇಲ್ಭಾಗದೊಳಗೆ, ಭೈರವಿ ಅಲ್ಲಿ ಭೈರವನ ಮೂರ್ತಿ ಇದ್ರೆ ಇಲ್ಲಿ ಭೈರವಿ ಇದ್ದಾಳೆ. ಆ ಕಡೆ ಹೋದರೆ ಇಲ್ಲಿ ವಾರಾಹಿ ಅಂದರೆ ಹೆಣ್ಣು, ವರಾಹ ಅಂದರೆ ಗಂಡು, ಇಲ್ಲಿ ವಾರಾಹಿ ಅಂದರೆ ಹೆಣ್ಣು. ಇಲ್ಲಿ ಆ ರೀತಿ ಕೆತ್ತನೆಯನ್ನು ಮಾಡಿದಾನ. ಇಲ್ಲಿ ಗಜ ಚರ್ಮಾಂಬರ ದಾರ ಶಿವ ಅಂತ ಹೇಳ್ತೀವಿ. ಈ ಗಜ ಚರ್ಮಾಂಬರ ದಾರ ಶಿವ ಅಂದರೆ ಆನೆ ರೂಪದಲ್ಲಿ ಬಂದಂಥ ರಾಕ್ಷಸ ಗಜಾಸುರ, ಅವನ ಹೊಟ್ಟೆಯಲ್ಲಿ ಶಿವ ಹೋಗಿ ಆನೆ ಚರ್ಮವನ್ನು ಹೊತ್ಕೊಂಡು ನೃತ್ಯ ಭಂಗಿಯೊಳಗೆ ನಿಂತಿದ್ದಾನೆ. ಜೊತೆಗೆ ಕೆಳಗಡೆ ಗಜಾಸುರನನ್ನು ಹಾಕಿ ತುಳಿತಾ ಇದ್ದಾನೆ. ಅತಿಭಂಗ ತ್ರಿಭಂಗ ಅಂತ ಕರಿತೀವಿ. ಇಲ್ಲಿ ಆನೆಯ ಚರ್ಮವನ್ನು ಏನು ಹೊತ್ಕೊಂಡಾನ, ಆ ಕಡೆ ಆನೆ ಸೊಂಡ್ಲದ, ಇಲ್ಲಿ ಆನೆ ಬಾಲದ, ಕೆಳಗೆ ಗಜಾಸುರ ಇಲ್ಲಿದ್ದಾನೆ. ಇಲ್ಲಿ ಗಜಾಸುರನ ವಧೆ ಮಾಡಿದ ಮೇಲೆ ಅವನ ಜೊತೆ ಇಲ್ಲಿ ಗಣೇಶ ಗಣಪತಿ ನೃತ್ಯ ಮಾಡ್ತಾಯಿದ್ದಾನೆ. ಇಲ್ಲಿ ಕುಮಾರಸ್ವಾಮಿ ಅಂದರೆ ಸುಬ್ರಹ್ಮಣ್ಯ ಮುರುಗನ್ ಕಾರ್ತಿಕೇಯ ಷಣ್ಮುಖ ಇತ್ಯಾದಿ ಹೆಸರು. ಇವನು ವಾಹನ ನವಿಲು, ಇವನು ಮದ್ದಳೆ ಬಾರಿಸ್ತಾ ಇದ್ದಾನೆ. ಚಾಮುಂಡಿ ಅಥವಾ ದುರ್ಗಾದೇವಿ ಇಲ್ಲಿ ಭೂತಗಳ ವೇತಾಳಗಳದೊಂದಿಗೆ ಇದ್ದಾಳೆ. ಇಲ್ಲಿ ಚಾಮುಂಡಿ ಅಂತಂದರೆ ಇಲ್ಲಿ ಭೂತಗಣ ವೇತಾಳಗಣ ಅಂತಂದರೆ ಇಲ್ಲೆಲ್ಲ ಹಾಳಾಗಿದೆ ಶಿಲ್ಪ, ಆದರೂ ಇಲ್ಲಿ ಕಲಾತ್ಮಕ ಕೆತ್ತನೆಯನ್ನು ನಾವು ಗಮನಿಸಿದರೆ ಇದು ಎಷ್ಟು ಒಂದು ಶಿಲ್ಪಕಲೆಯೊಳಗೆ ಹೆಚ್ಚು ಮುಕುಟಮಣಿ ಪ್ರಾಯದಲ್ಲಿ ಇತ್ತು ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಸರಸ್ವತಿ ನೃತ್ಯ ಭಂಗಿಯೊಳಗೆ ನಿಂತಿದ್ದಾಳೆ. ಅದೇ ರೀತಿ ಇಲ್ಲಿ ಶಿಲ್ಪಗಳನ್ನು ನಾವು ಗಮನಿಸ್ತಾ ಹೋದ್ರೆ ಜೊತೆಗೆ ಇಲ್ಲಿ ಏನು ಕಬ್ಬಿಣದ ಒಂದು ಸರಳನ್ನು ಉಪಯೋಗಿಸಿ ಅಧಿಷ್ಠಾನದೊಳಗೆ ಯಾವ ರೀತಿ ಕೆಲಸ ಮಾಡ್ಯಾನ ಫಿಕ್ಸ್ ಮಾಡ್ಯಾನ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ಈ ಆನೆಗಳು ಯಾವ ರೀತಿ ವೈರಿಗಳನ್ನು ಶಿಕ್ಷೆ ಕೊಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾವೆ. ಅದೇ ರೀತಿ ಇಲ್ಲಿ ವಾಲಿ ಸುಗ್ರೀವ ವಾಲಿಯ ವಧೆಯನ್ನು ಹೇಳ್ತಾ ಇಡೀ ದೇವಾಲಯವನ್ನು ಸುತ್ತ ಹಾಕಿ ಬರೋದ್ರಾಗ ರಾಮಾಯಣ ಮಹಾಭಾರತ ಕಥೆಯನ್ನು ನೆನಪು ಮಾಡಿಕೊಡ್ತಾನೆ. ಇಲ್ಲಿ ವಾಲಿಯ ವಧೆ, ಅಲ್ಲಿ ವಾಲಿ ಸುಗ್ರೀವ ಇದ್ದ. ಮೇಲೆಲ್ಲ ನೀರು ಬರಲಿಕ್ಕೆ ನಾಲ್ಕು, ಏನು ನೀರು ಬರಲಿಕ್ಕೆ ಹೊರಗಡೆ ಮೇಲಿನ ಭಾಗ ಅಂದರೆ ಅಧಿಷ್ಠಾನ, ಭಿತ್ತಿ ಅಂದರೆ ವಾಲ್ ಪೋಸ್ಟರ್, ಮೇಲೆ ಕುಂಬಿ ಅಂದರೆ ಅದಕ್ಕೆ ಕಪೋತ ಅಂತ ಹೇಳ್ತೀವಿ. ಆ ಕಪೋತದೊಳಗೆ ನಾಲ್ಕು ಏನು ಇವು ಇದಾವೆ ನೀರು ಬರಲಿಕ್ಕೆ, ಮೇಲೆ ಕಲ್ಲಿನೊಳಗೆ ಪೈಪ್ ಲೈನ್ಸ್, ಅದ್ರ ಜೊತೆಗೆ ಅಲ್ಲೆಲ್ಲ ಮೇಲುಗಡೆ ಹಂಸ ತೋರಣ ಸ್ವ್ಯಾನ್ ಗಂಡ ಬೇರುಂಡ ಪಕ್ಷಿಯನ್ನು ಕೆತ್ತಿದ್ದಾನೆ. ಒಟ್ಟಾರೆ ಆಗಿನ ಕಾಲದೊಳಗೆ ಶಿಲ್ಪಿ ತನ್ನ ಕಣ್ಣಿಗೆ ಏನೇನು ಕಾಣಿಸುತ್ತೆ ಅದನ್ನೆಲ್ಲ ಇಲ್ಲಿ ಏನು ಶಿಲ್ಪ ಕಲಾತ್ಮಕ ಕೆತ್ತನೆಯೊಂದಿಗೆ ತೋರಿಸ್ತಾನೆ. ಇದು ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ದೇವಾಲಯ ಹಾಗೂ ಸೂರ್ಯ ದೇವಾಲಯ ದ್ವಿಕುಟ ಪದ್ಧತಿಯ ಗುಡಿ. ಒಟ್ಟಾರೆ ಲಕ್ಕುಂಡಿಯ ಪ್ರಾಚೀನ ಸ್ಮಾರಕಗಳು 101 ಗುಡಿ, 101 ಬಾವಿ, 101 ಈಶ್ವರಲಿಂಗು ಇದ್ವಂದ್ರೆ ಈಗ ಅಳಿದುಳಿದ ಲಕ್ಕುಂಡಿಯೊಳಗೆ ಕೇವಲ 20 ದೇವಾಲಯಗಳು, ಒಂದು ಬಾವಿ ಮಾತ್ರ ಉಳಿದಿದೆ. ಇಲ್ಲೇನು ಲಕ್ಕುಂಡಿಯ ಬಗ್ಗೆ ಇಲ್ಲೇನು ಒಂದು ವಿಶ್ಲೇಷಣೆ ಅಂದರೆ ಇವುಗಳ ಬಗ್ಗೆ ಏನು ನನಗೆ ಹೇಳಿಕೊಟ್ರಿ,
ಇದು ಕಾಶಿ ವಿಶ್ವೇಶ್ವರ ದೇವಾಲಯ ಮತ್ತು ನಾನೇಶ್ವರ ದೇವಾಲಯ ಅಂತ ಹೇಳಿ ನನ್ನ ಮಾತನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ.